ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಳ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಎಲ್ಲಾ ಟೈಮ್ನಲ್ಲಿಯೂ ಕೂಡ ಕಷ್ಟ ನಮಗೆ ಇದ್ದೇ ಇರುತ್ತೆ. ತುಂಬಾ ವಿಘ್ನಗಳು ಎದುರಾಗ್ತಾ ಇರ್ತವೆ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳು ಆಗ್ತಾ ಇರೋದಿಲ್ಲ, ಬರೀ ವಿಘ್ನಗಳೇ ಇರುತ್ತೆ ನಮ್ಮ ಮನೆಯಲ್ಲಿ. ಮತ್ತು ನಾವು ವ್ಯವಹಾರ ಮಾಡ್ತಿರುವಂಥ ಸ್ಥಳದಲ್ಲಾಗಿರ್ಬೋದು, ಅಥವಾ ನಾವು ಕೆಲಸ ಮಾಡ್ತಿರುವಂಥ ಸ್ಥಳದಲ್ಲಾಗಿರ್ಬೋದು, ಉದ್ಯೋಗದ ಸ್ಥಳದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಎಲ್ಲ ರೀತಿಯಾದಂಥ ವಿಘ್ನಗಳು ಕೂಡ ನಮಗೆ ಕಾದಿದೆ ಅನ್ನುವ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಪೂಜೆಯನ್ನು ಮಾಡಿ, ಈ ರೀತಿಯಾಗಿ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ನಮ್ಮ ಕಾರ್ಯಗಳು ಸಿದ್ಧಿಯಾಗಿ ಅಷ್ಟೈಶ್ವರ್ಯವೂ ಕೂಡ ನಮಗೆ ಒದಗಿ ಬರುತ್ತೆ, ಮತ್ತು ಅಷ್ಟ ದಾರಿದ್ರ್ಯವೂ ಕೂಡ ಹೊರಟಿ ಹೋಗುತ್ತೆ ಅನ್ನುವಂಥದ್ದು ಈ ಮಂತ್ರದಿಂದ ಆಗುತ್ತೆ. ವೀಕ್ಷಕರೇ, ಆ ಮಂತ್ರ ಯಾವುದು ಅನ್ನೋದನ್ನು ನೋಡೋದಾದರೆ, ಓಂ ಘಂ ಗಣಪತಿಯೇ ನಮಃ. ಈ ಮಂತ್ರವನ್ನು ನಾವು ಗಣೇಶನಿಗೆ ಬುಧವಾರದ ದಿನ ಪೂಜೆಯನ್ನು ಮಾಡಿ ಪಠನೆಯನ್ನು ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಾದಂಥ ದಾರಿದ್ರ್ಯವೂ ದೂರ ಆಗಿ ಅಷ್ಟೈಶ್ವರ್ಯಗಳು ನಮ್ಮದಾಗುತ್ತೆ ಅನ್ನುವಂತಹ ನಂಬಿಕೆ ಈ ಮಂತ್ರದಲ್ಲಿ ಇದೆ. ಮತ್ತು ಈ ಮೈ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ದಿನ ಅನ್ನೋದನ್ನು ನಾನು ಹೇಳಿದ್ದೀನಿ. ಬುಧವಾರದ ದಿನ, ಯಾವುದಾದರೂ ಒಂದು ಬುಧವಾರದ ದಿನ ನಾವು ಬೆಳಗ್ಗೆನೇ ಎದ್ದು ಮಡಿಯನ್ನು ಉಟ್ಕೊಂಡು ಪೂಜೆಯನ್ನು ಭಕ್ತಿಪೂರ್ವಕವಾಗಿ ದೇವರ ಗುಡಿಯದ್ದೇ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾದ್ರೆ ಗಣಪತಿ, ಮುಖ್ಯವಾಗಿ ಮರಕಟ ಗಣಪತಿಯನ್ನು ಇಲ್ಲಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಮರಕಟ ಗಣಪತಿ ಅಂದರೆ ಹಸಿರು ಬಣ್ಣದ ಗಣಪತಿ. ಈ ಹಸಿರು ಬಣ್ಣದ ಗಣಪತಿಯನ್ನು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಹೂವಿನಿಂದ ಅಲಂಕಾರವನ್ನು ಮಾಡಿ 21 ಗರಿಕೆಯನ್ನು ನಾವು ಆ ದೇವರಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ. 21 ಗರಿಕೆಯನ್ನು ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ನಾವು ಈ ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ, ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರವನ್ನು ಒಂದೊಂದು ಗರಿಕೆಯು ಹಾಕುವ ಸಂದರ್ಭದಲ್ಲಿ ನಾವು ಈ ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ. ಈ ಮಂತ್ರವನ್ನು ಹೇಳಿಕೊಂಡು ನಾವು ಯಾವುದಾದರೂ ಒಂದು ಬುಧವಾರ ಪೂಜೆಯನ್ನು ಮಾಡಬೇಕು. ಪೂಜೆಗೆ ಮುಖ್ಯವಾಗಿ ಯಾವ ನೈವೇದ್ಯವನ್ನು ಇಡಬೇಕು ಅಂದರೆ, ಈ ಹೆಸರು ಬೇಳೆ ಪಾಯಸವನ್ನು ನಾವು ಮುಖ್ಯವಾಗಿ ನೈವೇದ್ಯದ ರೂಪದಲ್ಲಿ ಇಡಬೇಕಾಗುತ್ತೆ. ಹೆಸರು ಬೇಳೆ ಪಾಯಸವನ್ನೇ ಇಡಬೇಕು ನಾವು ಈ ಪೂಜೆಗೆ. ನಂತರ ಈ ಪೂಜೆಯನ್ನು ಈ ನೈವೇದ್ಯವನ್ನು ನಾವು ಸೇವನೆ ಮಾಡಬೇಕಾಗುತ್ತೆ ಪ್ರಸಾದ ರೂಪದಲ್ಲಿ. ನಂತರ ಅದೇ ಪೂಜೆ ಮಾಡಿದ ದಿನವೇ ನಾವು ಕೆಲವು ಹೆಸರು ಬೇಳೆಯಲ್ಲಿ ತಯಾರು ಮಾಡಿರುವಂತಹ ಪದಾರ್ಥಗಳು, ಅದು ಹೆಸರು ಬೇಳೆ ಉಂಡೆನಾದರೂ ಆಗಿರ್ಬೋದು, ಬರ್ಫಿ ಆಗಿರ್ಬೋದು, ಅಥವಾ ಕೋಸಂಬರಿ, ಅಥವಾ ಹೆಸರು ಬೇಳೆ ಪಾಯಸನ ಆಗಿರ್ಬೋದು, ಅಥವಾ ಹೆಸರು ಬೇಳೆಯಲ್ಲಿ ತಯಾರು ಮಾಡಿರುವಂತಹ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್, ಬೇರೆ ಬೇರೆ ರೀತಿಯಾದಂಥ ಈ ವಸ್ತುವಿನಲ್ಲಿಯೇ ತಯಾರು ಮಾಡಿ ನಾವು ಬಡವರಿಗೆ, ನಿರ್ಗತಿಕರಿಗೆ, ಮತ್ತು ತುಂಬ ಕಷ್ಟದಲ್ಲಿ ಇರುವವರಿಗೆ, ಈ ವಯಸ್ಸಾದವರಿಗೆ ಈ ಪ್ರಸಾದವನ್ನು ನಾವು ಈ ಐಟಮನ್ನು ಮಾಡಿ ನಾವು ಅವರಿಗೆ ಕೊಡಬೇಕಾಗುತ್ತೆ. ತಿನ್ನಲು ಕೊಡಬೇಕು, ಆಹಾರದ ರೂಪದಲ್ಲಿ ನಾವು ತಿನ್ನಲು ಕೊಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗಿ ಅಷ್ಟೈಶ್ವರ್ಯಗಳು ನಮಗೆ ಸಿಗುವಂತೆ ಆಗುತ್ತೆ. ಈ ರೀತಿಯಾಗಿ ನಾವು ದಾನದ ರೂಪದಲ್ಲಿ ಹೆಸರು ಬೆಳೆಯಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನು ನಾವು ದಾನದ ರೂಪದಲ್ಲಿ ನೀಡೋದ್ರಿಂದ ಕೆಲವೊಮ್ಮೆ ಯಾರೂ ಸಿಗೋದಿಲ್ಲ ನಮಗೆ, ಈ ಬಡವರು ಸಿಗೋದಿಲ್ಲ, ನಿರ್ಗತಿಕರು, ಭಿಕ್ಷುಕರು ಯಾರೂ ಸಿಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ಈ ಪದಾರ್ಥವನ್ನು ಏನು ಮಾಡಬಹುದು ಅಂದರೆ, ಈ ಪದಾರ್ಥವನ್ನು ಈ ನಾಯಿ ಶ್ವಾನ ಅಂತಾರಲ್ಲ, ಅದಕ್ಕೆ ಹಾಕಬೇಕಾಗುತ್ತೆ. ಇದರಿಂದ ತುಂಬ ಶ್ರೇಷ್ಠವಾದದ್ದು ಇದು. ಈ ರೀತಿಯಾಗಿ ನಾವು ನಾಯಿಗೆ ಹೆಸರು ಬೇಳೆಯಲ್ಲಿ ಮಾಡಿರುವಂತಹ ಪದಾರ್ಥವನ್ನು ಹಾಕಿ ಆಹಾರದ ರೂಪದಲ್ಲಿ ಹಾಕಿದರೆ, ಶ್ವಾನಕ್ಕೆ ಹಾಕೋದ್ರಿಂದ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಾ ಇರ್ತವೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇರೋದಿಲ್ಲ ಅಂತ ಹೇಳಿದೆ. ಯಾವ ಶುಭ ಕಾರ್ಯಗಳು ಅಂದರೆ, ಅದು ಮನೆಯಲ್ಲಿ ಮಗನಿಗೆ ಮದುವೆ ಆಗೋದು, ಅಥವಾ ಮಗಳಿಗೆ ವರ ಸರಿಯಾಗಿ ಸಿಗ್ತಾ ಇರೋದಿಲ್ಲ, ಅಥವಾ ಮಗನಿಗೆ ವಧು ಸರಿಯಾಗಿ ಸಿಗ್ತಾ ಇರೋದಿಲ್ಲ ಅಂತ ಎಲ್ಲ ವಿವಾಹದ ತೊಂದರೆಗಳು ಇದ್ದರೂ ಕೂಡ, ಶುಭ ಕಾರ್ಯಕ್ಕೆ ಆಗುವಂಥ ತೊಂದರೆಗಳು ಇದ್ದರೂ ಕೂಡ ನಮಗೆ ಈ ರೀತಿಯಾಗಿ ಮಾಡೋದ್ರಿಂದ ನಿವಾರಣೆ ಆಗ್ತಾಗುತ್ತೆ. ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.